ಹಾಯ್ ಫ್ರೆಂಡ್ಸ್, ಸಿರಿ ಮನೆಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಫುಲ್ ಅಮ್ಮದೇವ್ರ ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದಾರೆ. ಅವ್ರದ್ದು ಇವತ್ತು ಕ್ಲೀನಿಂಗ್ ಕೆಲಸ ಆದರೆ ಅಡುಗೆ ಎಲ್ಲ ನಂದೇ. ಇವತ್ತು ನೋಡೋಣ ಏನೇನು ಮಾಡ್ತಿದ್ದಾರೆ ಅಂತ ಕೇಳೋಣ, ಬನ್ನಿ ನೋಡಿ. ಅಮ್ಮ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ತುಂಬ ದೇವ್ರ ಸಾಮಾನುಗಳು ಇಟ್ಕೊಂಡಿದ್ದಾರೆ ಇವರು. ನಾನೆಲ್ಲ ಇಷ್ಟೊಂದೆಲ್ಲ ಇಟ್ಟಿಲ್ಲ ಅಲ್ವಾ ಅಮ್ಮ? ನಮ್ಗೆ ಇಷ್ಟೊಂದೆಲ್ಲ ತಾಳ್ಮೆ ಇಲ್ಲ. ಇಷ್ಟೆಲ್ಲ ಒರೆಸಿ ಕ್ಲೀನ್ ಮಾಡಿ ಒಂದು ಕಳಶ ದೀಪ ಇಷ್ಟೇ ಮೇನ್ ಇಟ್ಕೊಂಡಿರೋದು. ದೇವಸ್ಥಾನದಿಂದ ತಂದಿದ್ದು ಕಬ್ಬಳಮ್ಮ ದೇವಸ್ಥಾನದಿಂದ ತಂದಿದ್ದ ದೇವಸ್ಥಾನದಿಂದ ತಗೊಂಡು ಬಂದೆ. ಇದು ಲಕ್ಷ್ಮಿ ಅಕ್ಕಿ ಹಾಕಿಡ್ತೀನಿ ಬಟ್ಲಲ್ಲಿ, ಯಾಕೆಂದ್ರೆ ಬರೀ ಇದ್ರಲ್ಲಿ ಇಡಬಾರ್ದಂತೆ ಕಳ್ಸಾನ. ಒಂದು ಪ್ಲೇಟ್ ನಾನು ತವರೆ ಹೋದ ಬಟ್ಲು ತಗೊಂಡಿದ್ದೀನಿ. ಎಲ್ಲ ಥರ ಬಟ್ಲು ಅಂದ್ರೂ ಒಂದು ಪ್ಲೇಟು ಮನೆಯಲ್ಲಿ ಇರುತ್ತಲ್ವಾ, ಅದಕ್ಕಾದ್ರೂ ಒಂದು ಸ್ವಲ್ಪ ಅಕ್ಕಿ ಹಾಕಿ ಕೆಳಗಡೆ ಅದ್ರ ಮೇಲೆ ಕಳಸ ಇಟ್ಟರೆ ತುಂಬ ಒಳ್ಳೆಯದು. ಬರೀ ಈ ತಟ್ಟೆ ಪ್ಲೇಟ್ ಮೇಲೆ ಇಡಬಾರ್ದು, ಒಟ್ಟಿನಲ್ಲಿ ಅಕ್ಕಿ ಮೇಲೆ ಕಳಸ ಇಡಬೇಕು. ಕಳಸ ಇಡಬೇಕು ಅಂದರೆ ಮಾಮೂಲಿ ಕಳಸ ಚೊಂಬು ಕೆಳಗಡೆ ತ್ಯಾವ ಇದ್ರೆ ಏನಾಗುತ್ತೆ ಗೊತ್ತಾ, ಅಕ್ಕಿ ಕೆಳಗಡೆ ಬೂಸ್ಟ್ ಬಂದ್ಬಿಡ್ತವೆ. ಅದಕ್ಕೆ ಏನು ಮಾಡಬೇಕು, ತ್ಯಾವ ಇದ್ರೆ ಹಿಂಗೆ ಬಟ್ಟೆ ತಗೊಂಡು ಅದನ್ನು ತ್ಯಾವ ಒರೆಸ್ಬಿಟ್ಟು ಈ ಥರ ಕಳಸ ಇಟ್ಕೋಬೇಕು. ಇಷ್ಟು ಶೈನಿಂಗ್ ಆಗೈತಲ್ಲಮ್ಮ ನೀನು ತೊಳೆಯೋದೆಲ್ಲಾನು ಇಲ್ಲ, ಮಾಮೂಲಿ ಸೋಪೆ ಪಾತ್ರೆ ತೊಳೆಯೋ ಸೋಪ್ ಅದಲ್ಲ ಆ ಸೋಪೆನೇ, ಅಷ್ಟೇ ಸೋಪ್ ಒಂದಲ್ಲಿ ನಾನು ತೊಳೆಯೋದು. 3 ವರ್ಷ ಎನಿ ಟೈಮ್ ಮಾಮೂಲಿ ಎಲ್ಲ ನಾನು ಇಟ್ಟು ದೇವ್ರ ಹತ್ರನೇ ಇಟ್ಟು ಪೂಜೆ ಮಾಡಕ್ಕೆ ಇಟ್ಕೊಂಡಿರೋದು. ಎಷ್ಟು ಶೈನಿಂಗ್ ಆಗಿದೆ ಅಲ್ಲ ತೊಳೆದಿರೋ ಪಾತ್ರೆಗಳೆಲ್ಲ. ನಾವೆಲ್ಲ ಪೀತಾಂಬರಿ ಪೌಡರ್ ಹಾಕ್ತಿವಿ, ಸೋಪ್ ಹಾಕ್ತಿವಿ, ಸಬೀನ್ ಹಾಕ್ತಿವಿ, ಇದೆಲ್ಲ ಹಾಕಿ ಮಾಡಿ ತೊಳಿತೀವಿ. ಏನಿಲ್ಲದೆ ಇಷ್ಟು ಶೈನಿಂಗ್ ಆಗಿ ಉಳಿಸ್ತಾ ಇದೆಯಲ್ಲಮ್ಮ. ಬರೀ ಸೋಪ್ ಅಷ್ಟೇ, ಮಾಮೂಲಿ ಪಾತ್ರೆ ತೊಳೆಯೋ ಸೋಪ್ನೇ ಹಾಕೊಂಡು 3 ವರ್ಷದಾಗಿಂದಾನು ಮಾಡಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇರೋದು, ಒಂಚೂರು ಕಪ್ ಬಂದಿಲ್ಲ. ಓಕೆ ಫ್ರೆಂಡ್ಸ್, ಅಮ್ಮ ಅಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರಲಿ, ಬನ್ನಿ ನಾವು ಅಡುಗೆ ಮಾಡೋಕೆ ಹೋಗೋಣ. ಅಂದರೆ ಇವತ್ತು ಅಡುಗೆ ಬಂದು ಬಾಳೆದಿಂಡಿನ ಪಲ್ಯ ಮತ್ತು ಸಾಂಬಾರು. ನಾನು ಅಡುಗೆ ಮಾಡೋಷ್ಟರಲ್ಲಿ ಅಮ್ಮನೇ ಬರ್ತಾರೆ, ಜಾಯ್ನ್ ಆಗ್ತಾರೆ. ಇಲ್ಲಿ ಬಾಳೆದಿಂಡನ್ನು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ ನಾನು. ಸಣ್ಣದಾಗಿ ಹಚ್ಚಿಟ್ಟಿದ್ದಾರೆ ಬಾಳೆದಿಂಡನ್ನು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜಸ್ಟ್ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಅಷ್ಟೇ. ತುಂಬ ಏನು ಕೂಗಿಸೋದು ಬೇಡ, ತುಂಬ ಎಳೆಯದಿದೆ ದಿಂಡು, ಬಾಳೆದಿಂಡು ಬಲ್ತಿಲ್ಲ. ಇದ್ರ ಜೊತೆಗೆ ನಾನು ಬಾಳೆದಿಂಡಿನ ಜೊತೆಗೆ ಇಲ್ಲಿ ಹೆಸರು ಕಾಳು ಮೊಳಕೆ ಕಾಳನ್ನು ಸೇರಿಸ್ತಾ ಇರೋದು. ಅಂದರೆ ಫಸ್ಟು ಬಾಳೆದಿಂಡನ್ನು ಒಂದು ವಿಷಲ್ಲು ಕೂಗಿಸ್ಕೊಂಡು ಆದಮೇಲೆ ಏನು ನಾವು ಇಟ್ಕೊಂಡಿರ್ತೀವಿ ಮೊಳಕೆ ಕಾಳು ಹೆಸರು ಕಾಳ್ದು ಅದನ್ನು ಸೇರಿಸ್ತಾ ಇದ್ದೀವಿ. ನೀವು ಮೊಳಕೆ ಕಾಳು ಇಲ್ಲ ಹೆಸರು ಕಾಳು ಬದಲು ಹುರುಳಿ ಕಾಳನ್ನು ಕೂಡ ಸೇರಿಸ್ಬೋದು. ಅಂದರೆ ಮೊಳಕೆ ಕಟ್ತಾ ಇರೋದನ್ನೆಲ್ಲ ಹಾಗೆ ಡೈರೆಕ್ಟಾಗೂ ಕೂಡ ಹುರುಳಿ ಕಾಳನ್ನು ಹಾಕೋಬೋದು. ಅವಾಗಂದರೆ ನೀವು ಜೊತೆಗೇ ಎರಡು ಒಟ್ಟಿಗೆ ಹಾಕಿ ಕೂಗಿಸ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಏನಪ್ಪ ಅಂದರೆ ಹೆಸರು ಕಾಳು ತುಂಬ ಸಾಫ್ಟ್ ಇರೋದ್ರಿಂದ ಅದಕ್ಕೆ ಬಾಳೆದಿಂಡನ್ನು ಫಸ್ಟು ಬೇಯಿಸ್ಕೊಂಡು ಆಮೇಲೆ ಹೆಸರು ಕಾಳು ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀವಿ. ಇದು ಒಂದು 1/2 ಗಂಟೆ ಬೇಕಾಗತ್ತೆ ಬೇಯೋದಕ್ಕೆ, ಬೇಯ್ತಾ ಇರಲಿ. ಅಷ್ಟರಲ್ಲಿ ಇವಾಗ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಅಮ್ಮ ಬಂದರೂ ಅಷ್ಟರಲ್ಲಿ ಏನೇನು ಬೇಕಪ್ಪ ಮಸಾಲೆಗೆ ಅಂದರೆ ಒಂದು ಸ್ವಲ್ಪ ತೆಂಗಿನಕಾಯಿ, 2 ಟೊಮೆಟೊ, ಒಂದು ಸ್ವಲ್ಪ ಅಂತಂದರೆ 1 ಹಿಡಿಯಷ್ಟಿದೆ ಕಾಯಿ ಅಷ್ಟೇ, ಹಾಗೆ 2 ಟೊಮೆಟೊ ಹಾಕಿ 1 ಹಿಡಿಯಷ್ಟು ಗುಂಟೂರು ಮೆಣಸಿನ್ಕಾಯಿ ಇದು, ಮತ್ತು 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ. ಇಲ್ಲಿ ಯಾವುದನ್ನು ಹುರ್ಕೊಂಡಿಲ್ಲ, ಹಾಗೆ ಹಸಿದೆ ಎಲ್ಲ ಹಾಕ್ತಾ ಇರೋದು. 1/2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಇಷ್ಟೇ ಮಸಾಲೆ ಹಾಕ್ತಾ ಇರೋದು. ಇದಕ್ಕೆ ಇನ್ನೇನನ್ನು ಕೂಡ ಸೇರಿಸ್ತಾ ಇಲ್ಲ. ಇದಕ್ಕೇನಪ್ಪ ಅಂದರೆ ನಾವು ಬಾಳೆದಿಂಡು ಏನಿದೆ ಅಲ್ಲ ಅದ್ರ ಜೊತೆ ಹೆಸರು ಕಾಳು ಬೇಯೋದಕ್ಕಿಟ್ವಿ. ಬರೀ ಹೆಸರು ಕಾಳನ್ನ ಸಪ್ರೇಟ್ ಅಮ್ಮ ಬೇಯಿಸಿಟ್ಕೊಂಡಿದ್ರು, ಯಾಕೆಂದರೆ ಬಾಳೆದಿಂಡು ಜೊತೆಗೆ ಹಾಕಿ ರುಬ್ಬಿದ್ರೆ ಅದು ನಾರು ಥರ ಬರುತ್ತೆ. ಅದಕ್ಕೋಸ್ಕರ ಬರೀ ಹೆಸರು ಕಾಳು ಏನು ಸಪ್ರೇಟ್ ಬೇಯಿಸಿಟ್ಕೊಂಡು ಮೊಳಕೆ ಕಟ್ಟಿದ್ದನ್ನು ಸೇರಿಸ್ಕೊತಾ ಇದ್ದೀವಿ ಇಲ್ಲಿ ರುಬ್ಬೋದಕ್ಕೆ ಮಸಾಲೆ. ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್, ಮಸಾಲೆ ಅಂದರೆ ತೆಂಗಿನಕಾಯಿ ಹಾಕಿರುವಂಥ ಮಸಾಲೆನ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ತರಿ ತರಿಯಾಗಿರಬಾರ್ದು, ನೈಸಾಗಿ ಪೇಸ್ಟ್ ಆಗಿದ್ರೆ ಸಾಂಬಾರ್ ಟೇಸ್ಟ್ ಅಂತ. ಈಗ ಇಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀವಿ ಸಾಂಬಾರ್ಗೆ. ಎಣ್ಣೆ ಹಾಕಿ, ಬೆಳ್ಳುಳ್ಳಿ, ಸಾಸಿವೆ, ಕರ್ಬೇವಿನ ಸೊಪ್ಪು, 1-2 ಗುಂಟೂರು ಮೆಣಸಿನ್ಕಾಯಿ ಇಷ್ಟನ್ನು ಒಗ್ಗರಣೆ ಮಾಡಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀವಿ. ಏನಪ್ಪ ಇದು ಮಸಾಲೆ ರೆಡ್ ಕಲರ್ ಇದೆ ಅನ್ಕೊತೀರಾ, ನಿಮಗೆ ಗುಂಟೂರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಈ ಕಲರ್ ಬರುತ್ತೆ. ಈಗ ಇದನ್ನು ಎಣ್ಣೆ ಸ್ವಲ್ಪ ಫ್ರೈ ಮಾಡಿದ ಆದಮೇಲೆ ಅದಕ್ಕೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ಬಾಳೆದಿಂಡು ಕಾಳು ಎಲ್ಲ ನೀರು ಇರುತ್ತಲ್ಲ, ಫಸ್ಟು ಆ ನೀರನ್ನು ಆ್ಯಡ್ ಮಾಡಿ ಆಮೇಲೆ ನಿಮಗೆ ತೆಳು ಸಾಕಾಗಿಲ್ಲ ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಮೊದಲೇ ನೀರು ಹಾಕಿಬಿಟ್ಟು ಆಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಕಾಳು ನೀರೆಲ್ಲ ಸೇರ್ಸೋಕ್ಕೆ ಹೋದರೆ ಅಥವಾ ನೀರು ಜಾಸ್ತಿ ಆಯಿತು ಸಾರ್ ತೆಳು ಆಯಿತು ಅಂತ ಹೇಳಿ ಆ ನೀರನ್ನು ವೇಸ್ಟ್ ಮಾಡೋದು ಬೇಡ. ಫಸ್ಟು ಬೇಯಿಸಿಟ್ಕೊಂಡು ಸೋಸಿರ್ತೀವಲ್ಲ ನೀರು,
ಅದನ್ನು ಆ್ಯಡ್ ಮಾಡಿ ಆಮೇಲೆ ಬೇಕಾದ್ರೆ ನೀರನ್ನ ಸೇರಿಸ್ಕೋಬೋದು. ಆಯಿತು ಸಾಂಬಾರು, ಈಗ ಇಲ್ಲಿ ಪಲ್ಯಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ಸಾಂಬಾರು ಒಂದು ಕಡೆ ಕುದೀತಾ ಇರುತ್ತೆ, ಇನ್ನೊಂದು ಕಡೆ ಪಲ್ಯನೂ ಕೂಡ ರೆಡಿಯಾಗಿ ಹೋಗುತ್ತೆ ಅಷ್ಟೇ. ಈಗ ಬೇಯಿಸಿಟ್ಕೊಂಡಿರೋಂಥ ಕಾಳು ಎಲ್ಲ ರೆಡಿ ಇದೆ. ಬಾಣಲಿಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಗೊತ್ತಿರುತ್ತೆ ಪಲ್ಯಕ್ಕೆ ಯಾವಾಗಲೂ ಇದನ್ನೇ ಹಾಕೋದು, ಪದೇ ಪದೇ ಏನು ಅದನ್ನೇ ಹೇಳೋದು ಅಂತ. ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಆದಮೇಲೆ ಏನಪ್ಪ ಅಂತಂದರೆ ಪಲ್ಯ ನಾರ್ಮಲಿ ಎಲ್ಲ ಅಷ್ಟೇ ಎಲ್ಲ ಒಂದೇ ಹಾಕ್ತೀವಿ, ಆದರೆ ಬಾಳೆದಿನ ಪಲ್ಯ ಮಾಡ್ಬೇಕಾದ್ರೆ ಮಾತ್ರ ಒಂದೇ ಒಂದನ್ನು ನೆನ್ಪಿಟ್ಕೋಬೇಕು, ಸಾಂಬಾರು ಪುಡಿ ಹಾಕಬೇಕು. ಸಾಂಬಾರು ಪುಡಿ ಹಾಕಿದ್ರೇ ಪಲ್ಯಕ್ಕೆ ಟೇಸ್ಟು. ನಾನಿಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿನೂ ಜೊತೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಅಂದರೆ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳಿದರು ಅಮ್ಮ ಏನಂತ, ಕಾಳೆಲ್ಲ ಹಾಕಿಬಿಟ್ಟು ತೆಂಗಿನಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅಂತ. ನಾನೇನು ಮಾಡಿದೆ, ಈರುಳ್ಳಿ ಹಾಕಿದ್ಮೇಲೆ ಹಾಕ್ಬಿಟ್ಟೆ, ಏನು ತೊಂದರೆ ಇಲ್ಲ, ಹಂಗೂ ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟೇ. ಈಗ ಏನು ಬೇಯಿಸಿಟ್ಕೊಂಡಿದ್ವಿ ಬಾಳೆದಿಂಡು ಎಲ್ಲ ಜೊತೆಗೆ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹೇಳಿದೆ ಅಲ್ಲ ನಾನು ಎಲ್ಲ ನಾರ್ಮಲ್ ಒಂದೇ ಪಲ್ಯ, ಆದರೆ ಈ ಪಲ್ಯಕ್ಕೆ ಮಾತ್ರ ನೀವು ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಬೇಕು. ಹಾಕಿದ್ರೇ ನಿಮಗೆ ಬಾಳೆದಿಂಡಿನ ಪಲ್ಯ ಟೇಸ್ಟು ಹಾಗೆ ರುಚಿ ಅಂತ ಏನು ಹೇಳ್ತೀವಿ ಅದು ಸಿಗೋದಕ್ಕೆ ಸಾಂಬಾರು ಪುಡಿ ಹಾಕಿದ್ರೇ. ಈಗ ಹಾಕಿಬಿಟ್ಟು ಫೈನಲಿ ಎಲ್ಲ ಮಿಕ್ಸ್ ಮಾಡಿದರೆ ನಮ್ಮ ಒಂದು ಬಾಳೆದಿಂಡಿನ ಪಲ್ಯ ರೆಡಿ ಆಯಿತು ಅಂತ ಹೇಳ್ಬೋದು. ಹಾಗೆ ನಿಮ್ಮೆಲ್ಲರಿಗೂ ಒಂದು ತಿಳಿದಿದೆಯಾ ಇಲ್ಲ ಗೊತ್ತಿಲ್ಲ, ನನ್ನ ಪ್ರಕಾರ ನಮ್ಮ ಒಂದು ಬಾಡಿಯಲ್ಲಿ ಅಂದರೆ ಕಿಡ್ನಿಯಲ್ಲಿ ಸ್ಟೋನ್ ಏನಾದರೂ ಸೇರಿಕೊಂಡ್ರೆ ಅದನ್ನು ಕರಗಿಸೋಷ್ಟು ಶಕ್ತಿ ಬಾಳೆದಿಂಡಲ್ಲಿ ಇದೆ ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ಆದಷ್ಟು ಬಾಳೆದಿಂಡನ್ನು ಯೂಸ್ ಮಾಡಿ, ಓಕೆನಾ? ಆಯಿತು ಫ್ರೆಂಡ್ಸ್. ನೀನ್ ಮಾಡಿಸ್ಕೊಡ ಅಕ್ಕಡಿಗೆ ಅದೇ ಮಾಡಿಸ್ತೀನಿ ನೋಡ್ತೀನಿ. ಯಾಕೋ ಹಂಗೆಲ್ಲ ಒದ್ರೋದು ಮಗ ನೀನು, ಇದೆಲ್ಲ ತಪ್ಪಲ್ವಾ? ಈಗ ಇನ್ನೊಂದ್ಸತಿ ಕೆಳಗ್ಬಿಟ್ಟು ಊಟ ಮಾಡಿದ್ಮೇಲೆ ನೀಟಾಗಿ ಇದ್ ಮಾಡ್ಬೇಕಲ್ವಾ? ಯಾಕೆ ಇದ್ ಮಾಡೋದ್ ಹಂಗೆ? ಏ ಚಿಂತೋ, ಏನ್ ಮಾಡೋಣ ಈಗ ಇಬ್ರು ಯೂಸ್ಲೆಸ್ ಫೋನ್, ಅದು ಯೂಸೇ ಆಗಲ್ಲ, ಅದಕ್ಕೆ ಅದ್ರಲ್ಲಿ ಒಂದ್ ಏನೋ ಒಂದ್ ಮಾಡ್ತೀನಿ ಅಂತ ಹೇಳಿ ಕೊಡೋ ಇಲ್ಲ ಅದು ಕೊಡಿ ಕಡೆ ನೀನೇನ್ ಪೇಂಟಿಂಗು ಮಾಡ್ಬೇಡ. ಏನ ಮಾಡ್ಕೊಳ್ರಪ್ಪ, ನನ್ ಗೊತ್ತಿಲ್ಲ, ಅಕ್ಕ ಉಂಟು ತಮ್ಮ ಉಂಟು, ನಾ ನಿಮ್ಮಿಬ್ರು ಮದ್ಯದಲ್ಲಿ ಬರೋದಿಲ್ಲ, ಬರೋದು ಆಮೇಲೆ ನೀವು ನನಗೆ ಉಲ್ಟಾ ಹೊಡೆದ್ಬಿಡ್ತಾರೆ ಅಮ್ಮ, ಹಂಗೆ ಆಯ್ತು. ಅದಕ್ಕೆ ಬೇಡಪ್ಪ, ನಂಗೂ ಇದಕ್ಕೂ ಸಂಬಂಧ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಅಲ್ಲಿ ನೋಡಿ ಊಟ ಆಯ್ತು ಎಲ್ಲ ಆಯ್ತು, ಮಲ್ಕೊಳ್ಳೋಣ ಅಂತ ಬಂದ್ವಿ. ಇವ್ರು ಅಷ್ಟ್ರಲ್ಲಿ ಕಿತ್ತಾಡ್ಕೊಂಬಂದ್ರೆ ನಾವೇನ್ ಮಾಡೋಣ? ನಾನೇನ್ ಗೊತ್ತಾ, ಸಾಲ್ವ್ ಮಾಡೋದಂತಲ್ಲ, ಇವ್ರಿಬ್ರು ಮಧ್ಯದಲ್ಲಿ ಏನಾದ್ರು ನಾವು ಹೋದ್ವಿ ಅಂತಂದ್ರೆ ಅಪ್ಪಿ ತಪ್ಪಿ ಗೊತ್ತಲ್ಲ, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಅಲ್ಲ ಏನ್ ಮಾಡಿದ್ರು ಅಂತ. ನಾನೇನು ಹೇಳಕ್ ಹೋದ್ರೆ ನನ್ ತಮ್ಮ ಉಂಟು ನಾನುಂಟು ಅಂತ, ಅಕ್ಕ ಉಂಟು ತಮ್ಮ ಉಂಟು. ಬೆಂಡೆಕಾಯಿ ಹೂ ಬಿಟ್ಟಿದೆ, ಹೂ ಬಿಟ್ಟಿದೆ ಬೆಂಡೆಕಾಯ್ದು. ಇದು ಸೋರೆಕಾಯಿ ಪೀಚ್ ನೋಡಿ ಎಷ್ಟು ಚೆನ್ನಾಗ್ಬಿಟ್ಟಿದೆ, ಸೋರೆಕಾಯಿ ಸೋರೆಕಾಯಿ ಪೀಚ್ ಬಿಟ್ಟಿದೆ ಅಮ್ಮ, ಎಷ್ಟೊಂದು ಬಿಟ್ಟಿದೆ ನೋಡಮ್ಮ. ಇಲ್ಲೊಂದು ದೃಷ್ಟಿ ಮಾಡ್ಬೇಡ ಮತ್ತೆ ಇಲ್ಲೊಂದು ಸೋರೆಕಾಯಿ ಪೀಚ್, ಇದು ಹೂ ಸೋರೆಕಾಯಿ, ಇದು ಹೂವು ಬಳ್ಳಿ ಎರಡು ಎರಡು. ಇನ್ನು ಮೇಲೆಲ್ಲ ತುಂಬಾ ಹೂಗಳಿದಾವೆ ಈ ಕಡೆ ಇದೆ ನೋಡಿ, ಇಲ್ಲೊಂದು ಚೆನ್ನಾಗ್ಬಿಟ್ಟಿದೆ ಎರಡು. ಎಲ್ಲೋ ಕಲರ್ ಇತ್ತು ಅಮ್ಮ ಹೂ, ಇದು ಬ್ರೈಟ್ ಎಲ್ಲೋ ಕಡೆ ಎಷ್ಟೊಂದು ಇದೆ ನೋಡಿ, ಪಿಂಕ್ ಆಗಿ ಹೋಗಿದೆ ಅಪ್ಪ ಈಗ ಬೆಳಗ್ಗೆ ಎಷ್ಟು ಚೆನ್ನಾಗಿ ಎಲ್ಲೋ ಏನೋ ಕೆಳಗಡೆ ಒಂದು ಬಿದ್ದೆ ಹೋಗಿದೆ ಹೂವು, ಅದು ಇದರಲ್ಲೂ ಬಿಟ್ಟಿದೆ, ಇದು ಬೆಂಡೆಕಾಯಿ ಹೂ ಕೂಡ ಆಗಿದೆ. ಏನ್ ಮಾಡಿದಳೆ ಚೆಂಡು ಹೂದ, ಚೆಂಡು ಹೂದೊಳಕ್ಕೆ ವೈಟ್ ಹೂವನ್ನೆಲ್ಲ ತುರ್ಕುಟ್ಟಿದೆ. ಸರಿ ಎತ್ತಿಕ, ಏನೋ ಮಾಡಿದಿ, ಅದೇನ್ ಮಾಡ್ತಾ ಇದೀನು ಮಾಡ್ಬೇಡ, ತೊಟ್ಟಾಗಲ್ಲ ಹಂಗೆ ಕಟ್ಟಿ. ಸರಿ ಎತ್ತಿ,
ಏನ್ ಮಾಡಿದ್ಯಾ ಮಗಳೇ? ಅಜ್ಜಿ ಮನೆಗೆ ಬಂದ್ರೆ ಮೊಮ್ಮಗಳ ಕೈಲೇ ದೀಪ ಹಚ್ಚೋದು. ನಮ್ಮಅಮ್ಮನೋ ಎಲ್ಲ ನೋಡ್ತೀರ ಅಲ್ಲ ಅಮ್ಮ ನೀನು? ನಮ್ಮಅಮ್ಮ ಎಲ್ಲಿ ಏನ್ ಮುಡ್ಸಿದಾಳೆ ಮೊಮ್ಮಗಳು, ಎಲ್ಲಿ ಏನ್ ಹಾಕಿದಾಳೆ ಅಲ್ವಾ ಅಮ್ಮ? ಆ ನೋಡ್ಬೇಕಮ್ಮ, ನಾನಂತೂ ನೋಡಲ್ಲ, ನೀನ್ ನೋಡ್ತೀಯಲ್ಲಮ್ಮ, ಅದಕ್ಕೆ ಹೇಳ್ತಾ ಇರೋದು. ಕಿರೀಟ ಸೇಮ್ ಕಿರೀಟವೇ ನೋಡವ, ವೈಟ್ ಸಿಕ್ಕಾಕ್ಬಿಟ್ಟು ಚೆಂಡು ತೊಳಕ್ಕೆ ಕಡ್ಡಿ ಸಿಕ್ಸಿ ಒಟ್ಟಿನಲ್ಲಿ ಹೆಂಗೋ ಮಾಡೋಳಲ್ಲ. ಎಷ್ಟ್ ಚೆನ್ನಾಗಿ ಸೈಡ್ಗೆ ರೋಜ್ ಹೂವನ ಮುಡ್ಸ್ಬಿಟ್ಟು ಲಕ್ಷ್ಮಿಗೆ ಮಧ್ಯಕ್ಕೆ ಕಿರೀಟವ ಹಾಕ್ಬಿಟ್ಟು ಚೆನ್ನಾಗಿ ಮಾಡವಳು. ಮೊಮ್ಮಗಳು ಮಾಡಿರೋದನ್ನ ಹೊಗಳ್ತಾ ಇರೋದು ಹಿಂಗೆ. ನಂಗಂತೂ ಸೂಪರ್ ಆಗಿ ಇಷ್ಟ, ನಮ್ಮ ಅಮ್ಮ ಯಾವಾಗ್ಲೂ ಮಾಡೋದು, ನಾವು ಮಾಡೋದು ಸ್ವಲ್ಪ ಕಮ್ಮಿ. ಅಮ್ಮ ಮನೆಗೆ ಬಂದಾಗ ಮಾಡ್ಸ್ಕೊಂಡ್ ತಿಂತಾ ಇರ್ತೀವಿ. ಇವತ್ತಿಗೆ ಡೇ ಇಷ್ಟ ಫ್ರೆಂಡ್ಸ್, ನಮ್ಮ ಪುಟ್ಟ ಫ್ಯಾಮಿಲಿಯಿಂದ ಬ್ಲಾಗ್ ಇಷ್ಟೇ. ಇಲ್ಲಿಗೆ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.